ನಮಸ್ಕಾರ ರೀ ಎಲ್ಲರಿಗೂ, ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದ್ರೆ ರುಚಿ ರುಚಿಯಾದ ಬೀಟ್ರೂಟ್ ಪಲ್ಯ. ಬೀಟ್ರೂಟ್ ಪಲ್ಯ ಅಂದ್ರೆ ಕೆಲವೊಬ್ಬರು ಇಷ್ಟಪಡಂಗಿಲ್ಲ, ಬಟ್ ಇವತ್ತಿನ ಮೆಥಡ್ ಒಳಗೆ ನೀವು ಮಾಡಿದ್ರೆ ಖಂಡಿತವಾಗ್ಲೂ ಇಷ್ಟಪಟ್ಟು ತಿಂತಾರೋ. ಜೊತೆಗೆ ಇದು ಆರೋಗ್ಯಕ್ಕಂತೂ ಅಗದಿ ಚಲೋ ರೀ. ನಮ್ಮ ದೇಹದೊಳಗೆ ರಕ್ತ ಹೆಚ್ಚಾಗಕ್ಕೆ ಇದು ಮುಖ್ಯ ಪಾತ್ರ ವಹಿಸ್ತದೆ ಬೀಟ್ರೂಟ್ ಪಲ್ಯ. ಈಗ ನೋಡ್ರಿ, ಮೊದಲಿಗೆ ಪಲ್ಯ ಮಾಡೋಕ್ಕೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸ್ಕೊಳ್ಳೋದು ಪ್ಯಾನ್ಗೆ. ಎಣ್ಣೆ ಬಿಸಿ ಆಗ್ತಿದ್ದಂಗೆ ಅರ್ಧ ಚಮಚ ಸಾಸಿವೆ, ಸಾಸಿವೆ ಚಿಟಪಟ ಅಂತಿದ್ದಂಗೆ ಅರ್ಧ ಚಮಚ ಜೀರಿಗೆ, ಹಂಗೆ ಒಂದು ಮೀಡಿಯಂ ಸೈಜ್ ಉಳ್ಳಾಗಡ್ಡಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳತ್ತಿ. ಜೊತೆಗೆ ಒಂದು 5 ಹಸಿಮೆಣ್ಸಿನ್ಕಾಯಿನ ಉದ್ದುದಕ್ಕೆ ಸೀಳಿ ಸೇರಿಸ್ಕೊಳತ್ರಿ. ಈಗ ಉಳ್ಳಾಗಡ್ಡಿನ ಲೈಟಾಗಿ ಚಂದಾಗೆ ಫ್ರೈ ಮಾಡಬೇಕಾಗ್ತತಿ. ನಿಮಗೇನಾದರೂ ಎಸಿಡಿಟಿ ಪ್ರಾಬ್ಲಮ್ ಇದ್ರೆ ನೀವು ಒಣ ಖಾರ ಪುಡಿನೂ ಸೇರಿಸ್ಕೋಬೋದು. ಈಗ ಉಳ್ಳಾಗಡ್ಡಿನ ಲೈಟಾಗಿ ಫ್ರೈ ಮಾಡಬೇಕಾಗ್ತತಿ. ಒಂದೆರಡು ನಿಮಿಷ ಉಳ್ಳಾಗಡ್ಡಿನ ಫ್ರೈ ಮಾಡ್ಕೊಂಡಾದ್ಮೇಲೆ ಅರ್ಧ ಚಮಚದಷ್ಟು ಅರಿಶಿನ ಸೇರಿಸ್ಕೊಳತ್ತದ್ರಿ. ಅದಾದಮೇಲೆ ಒಂದೆರಡು ಎಸಳು ಕರಿಬೇವನ್ನು ಸೇರಿಸ್ಕೊಳತ್ತತಿ. ಕೆಲವೊಬ್ಬರು ರಕ್ತಹೀನತೆಯಿಂದ ಬಳಲ್ತಿರ್ತಾರೋ ಅಂಥವ್ರಿಗೆ ಬೀಟ್ರೂಟ್ ಅಂತೂ ಒಳ್ಳೆಯ ರಾಮಬಾಣ ಅಂತ ಹೇಳ್ಬೋದು. ಈಗ ನೆಕ್ಸ್ಟ್ ನೋಡ್ರಿ, ಎರಡು ಮೀಡಿಯಂ ಸೈಜ್ ಬೀಟ್ರೂಟ್ನ ಸಿಪ್ಪೆ ಎಲ್ಲ ಚೆಂದಾಗಿ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿತ್ತು, ಅದನ್ನು ಕೂಡ ಸೇರಿಸ್ಕೊಳತ್ತತಿ. ಬೀಟ್ರೂಟ್ನ ನೀವು ಬೇಕು ಅಂದರೆ ತುರಿದು ಕೂಡ ಸೇರಿಸ್ಕೋಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳತ್ತತಿ. ನೋಡ್ರಿ, ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ಕೆಲವೊಬ್ಬರಿಗೆ ತುರಿದು ಮಾಡಿದರೆ ಇಷ್ಟ ಆಗತ್ತೆ, ಕೆಲವೊಬ್ಬರಿಗೆ ಈ ಥರ ಸಣ್ಣದಾಗಿ ಹೆಚ್ಚಿ ಮಾಡಿದರೆ ಚಲೋ ಅನಿಸ್ತದೆ ಪಲ್ಯ. ಸೊ ನಿಮ್ಮ ಇಷ್ಟ ಅದು. ಈಗ ನೋಡಿರಿ, ಎಲ್ಲ ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕುದಿಯಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳತ್ತತಿ. ನೀವು ಬೇಕು ಅಂದರೆ ನೀರು ಬ್ಯಾಡಪ್ಪ ಅಂದ್ರೆ ಹಂಗೆ ಮುಚ್ಚಳ ಮುಚ್ಚಿ ಹಬೆ ಒಳಗೆ ಬೇಯಿಸ್ಕೊಂಡು ಕೂಡ ಮಾಡ್ಬೋದು. ಕುದಿಯೋವಾಗ ನೀರು ಏನಾದರೂ ಕಮ್ಮಿ ಅನಿಸಿದರೆ ಒಂಚೂರು ನೀರನ್ನು ನೀವು ಎಕ್ಸ್ಟ್ರಾ ಸೇರಿಸ್ಕೋಬೋದು. ಈಗ ಒಂದು ಮುಚ್ಚಳ ಮುಚ್ಚಿ 8 ನಿಮಿಷ ಮೀಡಿಯಂ ಉರಿ ಒಳಗೆ ಚೆಂದಾಗೆ ಬೀಟ್ರೂಟ್ ಪಲ್ಯನ ಕುದಿಸ್ಕೋಬೇಕಾಗ್ತತಿ. ನೋಡ್ರಿ, ಈಗ 8 ನಿಮಿಷ ಮೀಡಿಯಂ ಉರಿ ಒಳಗೆ ಚೆಂದಾಗೆ ಕುದಿಸ್ಕೊಂಡಾಯಿತು. ಈ ಪಲ್ಯ ಮಾಡೋಕ್ಕೇನು ಎಕ್ಸ್ಟ್ರಾ ನೀವು ಮಸಾಲೆ ಹಾಕೋ ಅವಶ್ಯಕತೆ ಇಲ್ಲ. ಜಸ್ಟ್ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಸಿಂಪಲ್ಲಾಗಿ ಜೊತೆಗೆ ರುಚಿಯಾಗಿ ಈ ಬೀಟ್ರೂಟ್ ಪಲ್ಯನ ರೆಡಿ ಮಾಡ್ಕೋಬೋದ್ರಿ. ನೋಡ್ರಿ, ಈಗ ನೆಕ್ಸ್ಟು ಫೈನಲಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳತ್ತತಿ. 1 ಚಮಚದಷ್ಟು ಉಚ್ಚೆಳ್ಳು ಅಥವಾ ಗುರೆಳ್ಳನ್ನು ಹುರಿದನ್ನು ಹಂಗೆ ಪುಡಿ ಮಾಡಿ ಸೇರಿಸ್ಕೊಳತ್ತಿ. ಈಗ ನೋಡಿರಿ, 1 ಚಮಚ ಶೇಂಗಾ ಪುಡಿ, ಅದನ್ನು ಕೂಡ ಹುರಿದನ್ನು ಹಸಿ ಶೇಂಗಾನ ಪುಡಿ ಮಾಡಿ ಸೇರಿಸ್ಕೊಳತ್ತಿ. ಗುರೆಳ್ಳು ಮತ್ತು ಶೇಂಗಾದ ಪುಡಿ ಸೇರಿಸೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಬರ್ತೈತೆ ರೀ ಪಲ್ಯಕ್ಕೆ, ಇಲ್ಲ ಅಂದರೆ ಒಂಥರ ಡ್ರೈ ಅನ್ನಿಸ್ತತಿ, ನೀರು ನೀರು ಥರ ಅನ್ನಿಸ್ತದೆ ಪಲ್ಯ. ಸೊ ಈ ರೀತಿ ನೀವು ಶೇಂಗಾದ ಪುಡಿ, ಗುರೆಳ್ಳು ಪುಡಿ ಹಾಕಿ ಅಗದಿ ರುಚಿಯಾಗಿ ಬೀಟ್ರೂಟ್ ಪಲ್ಯನ ಹೆಂಗೆ ಮಾಡೋದು ಅಂತ ನೋಡಿದ್ದೀರಿ. ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗೇ ಆಗಿರ್ತೈತೆ ಅಂತ ಅಂದ್ಕೊಳ್ತೇನೆ. ಮತ್ತೆ ಸಿಗೋಣಂತ್ರಿ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ.